ಇವತ್ತು ನಾವು ಟೆಲ್ ಅವಿವ್ನಲ್ಲಿದ್ದೀವಿ. ಇಲ್ಲಿ ಭರ್ಜರಿ ಕಾರ್ಯಕ್ರಮ ನಡೀತು. 4,500 ಜನ ಭಾಗವಹಿಸಿದ್ರು, ಅದು ಕೂಡ ಕಡಿಮೆ ಸಮಯದಲ್ಲಿ. ಇಸ್ರೇಲ್ ಮರುಭೂಮಿಯನ್ನು ಫಲವತ್ತಾದ ಕೃಷಿ ಕ್ಷೇತ್ರಗಳಾಗಿ ಪರಿವರ್ತಿಸುವಲ್ಲಿ ನಿರತವಾಗಿರುವ ಒಂದು ರಾಷ್ಟ್ರ. ದುರದೃಷ್ಟವಶಾತ್ ಪ್ರಪಂಚದ ಉಳಿದ ಭಾಗಗಳು ಫಲವತ್ತಾದ ಮಣ್ಣನ್ನು ಮರುಭೂಮಿಯಾಗಿಸುತ್ತಿದೆ. ಇಸ್ರೇಲ್ ಇದನ್ನ ಮಾಡ್ತಿರೋದಕ್ಕೆ ಹಲವು ಕಾರಣಗಳಿವೆ, ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ 50% ಹೆಚ್ಚು ಭೂಭಾಗ ಮರುಭೂಮಿ, 17.5% ಭೂಮಿ ಮಾತ್ರ ನೈಸರ್ಗಿಕವಾಗಿ ಕೃಷಿಯೋಗ್ಯವಾಗಿದೆ. ಆದರೆ ಇದು ತನ್ನ GDPಯ 4.3% ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೂಡಿಕೆ ಮಾಡಿದ ರಾಷ್ಟ್ರವಾಗಿದೆ. ಕೃಷಿ ಉದ್ಯಮ, ರೈತರು, ತಾಂತ್ರಿಕ ಸಂಶೋಧನೆ ಮತ್ತು ಸರ್ಕಾರದ ನಡುವಿನ ಸಹಕಾರವು ಒಂದು ವಿದ್ಯಮಾನಕ್ಕೆ ಕಾರಣವಾಯಿತು. ಅಲ್ಲಿ ಅವರು ಕೃಷಿಯ ಹಲವು ಅಂಶಗಳನ್ನು ಅತ್ಯಂತ ನಿಖರವಾದ ಕಾರ್ಯವಾಗಿ ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಜಗತ್ತಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಜೊತೆಗೆ ಇಸ್ರೇಲ್ ತನ್ನ ಸ್ವಂತ ಅಭಿವೃದ್ಧಿಗಾಗಿ ಹೆಚ್ಚಿನ ಆದಾಯವನ್ನು ಗಳಿಸಿದೆ. ಇಸ್ರೇಲಿ ಜನರ ಆಹಾರದ ಅವಶ್ಯಕತೆಯ 95% ಭಾಗವನ್ನು ಈ ಭೂಮಿಯಲ್ಲಿ ಉತ್ಪಾದಿಸಲಾಗುತ್ತೆ. ಇದು ಅಲ್ಲಿನ ನೈಸರ್ಗಿಕ ಪ್ರವೃತ್ತಿಯಿಂದ ಕಠಿಣವಾಗಿದೆ, ಆದರೆ ಇಲ್ಲಿನ ಜನರು ಅದನ್ನು ಪಳಗಿಸಿ ಅತ್ಯಂತ ಫಲವತ್ತಾದ ಕೃಷಿ ಇಳುವರಿಯಾಗಿ ಮಾರ್ಪಡಿಸಿದ್ದಾರೆ. ಇಸ್ರೇಲ್ ಬಹುಶಃ ಕೃಷಿಯ ಪ್ರಗತಿಗೆ ಸಂಬಂಧಪಟ್ಟಂತೆ ಅತ್ಯಧಿಕ ತಾಂತ್ರಿಕ ಸಂಶೋಧನೆಗಳನ್ನು ಮಾಡಿದೆ. ನಿಖರವಾದ ಕೃಷಿ ಇಸ್ರೇಲಿ ಸಂಸ್ಕೃತಿಯ ಭಾಗವಾಗಿದೆ. ಸಮರ್ಥ ಕೃಷಿಗಾಗಿ ತಂತ್ರಜ್ಞಾನದ ಬೆಳವಣಿಗೆಗಳು ಇಸ್ರೇಲಿ ಕೃಷಿ ವ್ಯವಸ್ಥೆಯ ವಿಶಿಷ್ಟ ಲಕ್ಷಣವಾಗಿದೆ ಮತ್ತು ಈ ತಂತ್ರಜ್ಞಾನಗಳು ಈಗ ಪ್ರಪಂಚದ ಇತರ ಭಾಗಗಳನ್ನು ತಲುಪಿವೆ. ಬೆಳೆಯನ್ನು ರಕ್ಷಿಸುವ ಕುರಿತಾದ, ಸುಗ್ಗಿಯ ರಕ್ಷಣೆಯ ಕುರಿತಾದ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀರಾವರಿಯ ಕುರಿತಾದ ತಂತ್ರಜ್ಞಾನಗಳು, ಈಗ ಪ್ರಸಿದ್ಧವಾದ ಮತ್ತು ಹೆಚ್ಚು ಬಳಕೆಯಲ್ಲಿರುವ ನೀರು ಉಳಿತಾಯದ ವ್ಯವಸ್ಥೆ, ನಾವು ಅದನ್ನು ಹನಿ ನೀರಾವರಿ ಅಂತೀವಿ. ಇದು ಇಸ್ರೇಲ್ನಲ್ಲಿ ಹುಟ್ಟಿ ಇಂದು ವಿಶ್ವದಾದ್ಯಂತ ಹರಡಿದೆ. ಕೃಷಿ ಉತ್ಪಾದನೆಯು 16 ಹೆಚ್ಚಾಗಿದೆ, ತನ್ನದೇ ಆದ ಜನಸಂಖ್ಯೆಗಿಂತ 3 ಹೆಚ್ಚು. ಇದು ಜಗತ್ತು ಅನುಸರಿಸಬೇಕಾದ ಉದಾಹರಣೆಯಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಸ್ರೇಲ್ನಿಂದ ನಾವು ಅನುಸರಿಸಬೇಕಾದ ಪ್ರಮುಖ ಅಂಶವೆಂದರೆ ಆಹಾರವನ್ನು ಜನರು ಇದ್ದಲ್ಲಿ ಬೆಳೆಯಬೇಕು, ಬೇರೆಡೆ ಅಲ್ಲ. ಇದು ವಿಶಾಲವಾದ ಭೂಮಿ ಮತ್ತು ಕಡಿಮೆ ಜನಸಂಖ್ಯೆ ಇರುವ ರಾಷ್ಟ್ರಗಳನ್ನು ಹುಡುಕುವ ಬಗ್ಗೆ ಅಲ್ಲ, ಅದೇ ವಿನಾಶಕಾರಿ ಕೃಷಿ ಪ್ರಕ್ರಿಯೆಯನ್ನ ಉಂಟು ಮಾಡಿದೆ. ಆ ಜಮೀನು ನಾಶವಾದಾಗ ಬೇರೆ ಜಮೀನಿಗೆ ಹೋಗ್ತೀವಿ. ಪ್ರಪಂಚದ ಜನಸಂಖ್ಯೆಗೆ ಆಹಾರ ಉತ್ಪಾದಿಸೋ ಈ ವಿಧಾನ ಹೋಗಬೇಕು. ಜನರು ಇರುವಲ್ಲಿ ಆಹಾರ ಬೆಳಿಬೇಕು. ಇಸ್ರೇಲ್ ಒಂದು ಅಸಾಧಾರಣ ಉದಾಹರಣೆಯನ್ನು ಸ್ಥಾಪಿಸಿದೆ. ವಿಶೇಷ ಅಂದರೆ ಇದು ತನ್ನ ಬಳಿ ಕೇವಲ 17.5% ಕೃಷಿಯೋಗ್ಯ ಭೂಮಿಯನ್ನು ಹೊಂದಿದೆ. ಎಲ್ಲ ರೀತಿಯಲ್ಲೂ ಇದು ಅಸಾಧಾರಣ ಸಾಧನೆಯಾಗಿದೆ. ಇಸ್ರೇಲಿ ಕೃಷಿ ತಂತ್ರಜ್ಞಾನಗಳ ಜಾಣ್ಮೆ ಖಂಡಿತವಾಗಿಯೂ ಜಗತ್ತಿಗೆ ದೊಡ್ಡ ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತೆ. ಇದನ್ನ ನೋಡಕ್ಕೆ ಆನಂದವಾಗುತ್ತೆ. ಜನರು ಒಂದು ಸಂಕಲ್ಪವನ್ನು ಮಾಡಿದಾಗ ಹಲವು ಸಂಗತಿಗಳನ್ನು ಬದಲಾಯಿಸಬಹುದು. ಜಗತ್ತಿನಲ್ಲಿ ಮಣ್ಣಿನ ಅವನತಿಗೆ ಸಂಬಂಧಿಸಿದಂತೆ ನಾವೀಗ ಎಲ್ಲಿದ್ದೀವಿ ಅನ್ನೋದನ್ನು ಅರಿತುಕೊಂಡ್ರೆ, ಈ ನಿಟ್ಟಿನಲ್ಲಿ ಕಟಿಬದ್ಧರಾದರೆ ಖಂಡಿತವಾಗಿಯೂ ಇದನ್ನು ಹಿಮ್ಮುಖಗೊಳಿಸಬಹುದು. ಮಣ್ಣನ್ನು ಉಳಿಸಿ ಇದನ್ನು ಸಾಧ್ಯವಾಗಿಸೋಣ.